ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ ಜಂಬೂ ಸವಾರಿಗೆ ತಯಾರಿಯನ್ನ ಜಿಲ್ಲಾಡಳಿತ ಆರಂಭಿಸಿದ್ದು ರಾಜಬೀದಿಯ ಸಿಂಗಾರ ಮಾಡುತ್ತಿದ್ದಾರೆ ಪಾಲಿಕೆ ಸಿಬ್ಬಂದಿ ರಾಜಬೀದಿಯಲ್ಲಿ ಸಾಗುವ ಜಂಬೂ ಸವಾರಿಗಾಗಿ ಸಿದ್ಧತೆಗಳಾಗ್ತಾ ಇದೆ ನಾಳೆ ಆಯುಧ ಪೂಜೆ ನಾಡಿದ್ದು ಜಂಬೂ ಸವಾರಿ ಹೀಗಾಗಿ ಎಲ್ಲ ತಯಾರಿಯನ್ನ ಜಿಲ್ಲಾಡಳಿತ ಆರಂಭಿಸಿದೆ ಅಂಬಾರಿಗೆ ಸುಲಲಿತ ಮಾರ್ಗ ನಿರ್ಮಾಣ ಮಾಡಲಾಗಿದ್ದು ರಸ್ತೆಯ ಎರಡು ಬದಿ ಜಂಬೂ ಸವಾರಿಯನ್ನ ನೋಡೋದಕ್ಕಾಗಿ ಜನರಿಗೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ ಪ್ರಮುಖ ವೃತ್ತಗಳು ಅಲಂಕಾರಿಕ ಗಿಡಗಳಿಂದ ಸಿಂಗರಿಸಲಾಗ್ತಿದ್ದು ದೇಶ ವಿದೇಶದ ಪ್ರವಾಸಿಗರು ವರಮನೆ ನಗರಿಗೆ ಆಗಮನ ಆಗಿದೆ ಚಿನ್ನದ ಅಂಬಾರಿ ಕ್ರೋಧಕ್ಕೆ ಅಭಿಮನ್ಯು ಕೂಡ ರೆಡಿ ಆಗಿದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಗೆ ಈಗ ದಿನಗಣನೆ ಆರಂಭವಾಗಿದೆ ಜಂಬೂ ಸವಾರಿಗೆ ಈಗಾಗಲೇ ಕೂಡ ಜಿಲ್ಲಾಡಳಿತ ಸಕಲ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದೆ ಈ ಬಾರಿ ರಾಜ್ಯದಲ್ಲಿ ಬರ ಇರುವಂತ ಕಾರಣಕ್ಕಾಗಿ ಅದ್ದೂರಿಯೂ ಅಲ್ಲದ ಸರಳವೂ ಅಲ್ಲದಂತ ಸಂಪ್ರದಾಯ ದಸರವನ್ನ ಜಿಲ್ಲಾಡಳಿತ ಮಾಡ್ತಾ ಇರತಕ್ಕಂತದ್ದು ಇನ್ನು ಜಂಬೂ ಸವಾರಿಗೆ ಯಾವ ರೀತಿಯಾದ ತಯಾರಿ ನಡೆದಿದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ ಈಗ ನಾವು ಇರತಕ್ಕಂತದ್ದು ಕೆಆರ್ ವೃತ್ತದಲ್ಲಿ ಏನು ಮೈಸೂರಿನ ವಿಶ್ವ ಪ್ರಸಿದ್ಧವಾದಂತ ಜಂಬೂ ಸವಾರಿ ಏನಿದೆ ಜಂಬೂ ಸವಾರಿಗೆ ಈಗ ಜಿಲ್ಲಾಡಳಿತ ಎಲ್ಲ ರೀತಿಯಾದಂತ ತಯಾರಿಯನ್ನು ಕೂಡ ಮಾಡ್ಕೊಂಡಿರತಕ್ಕಂಥದ್ದು ಮೈಸೂರಿನ ಅರಮನೆಯ ಮುಂಭಾಗದಿಂದ ಅಂದರೆ ಬಲರಾಮ ದ್ವಾರದಿಂದ ಬನ್ನಿ ಮಂಟಪದವರೆಗೆ ಇರತಕ್ಕಂತ 5 ಕಿಲೋಮೀಟರ್ಗಳ ರಾಜಬೀದಿ ಏನಿದೆ ರಾಜಬೀದಿಯನ್ನ ಈಗ ಜಂಬೂ ಸವಾರಿಗೆ ಸಂಪೂರ್ಣವಾಗಿ ತಯಾರಿ ಮಾಡ್ತಾ ಇದ್ದಾರೆ ಅಂದ್ರೆ ರಸ್ತೆ ಎರಡು ಇಕ್ಕೆಲೆಗಳನ್ನು ಕೂಡ ನಾವು ಗಮನಿಸಬಹುದು ರಸ್ತೆ ಎರಡು ಇಕ್ಕೆಲೆಗಳಲ್ಲಿ ಜಂಬೂ ಸವಾರಿ ಅಂಬಾರಿಯನ್ನ ಒತ್ತಿರತಕ್ಕಂತ ಆನೆ ಸಾಗುವಂತ ದಾರಿ ಏನಿದೆ ಅದನ್ನ ಜನರು ಕೂಡ ನೆಮ್ಮದಿಯಿಂದ ನೋಡಬೇಕು ಆ ರೀತಿಯಾದ ಒಂದು ವ್ಯವಸ್ಥೆಯನ್ನ ಕೂಡ ಮಾಡ್ತಾ ಇರತಕ್ಕಂಥದ್ದು ರಸ್ತೆ ಎರಡು ಬದಿಗಳಲ್ಲಿ ಬೊಂಬುಗಳನ್ನ ನಿರ್ಮಿಸಿ ಅವುಗಳಿಗೆ ಜಾಲರಿಯನ್ನ ಕಟ್ಟೋದ್ರ ಮೂಲಕವಾಗಿ ರಸ್ತೆ ಎರಡು ಭಾಗಗಳಲ್ಲಿ ಜಂಬೂ ಸವಾರಿಯನ್ನು ವೀಕ್ಷಣೆ ಮಾಡತಕ್ಕಂತ ಜನರೇನಿದ್ದಾರೆ ಅವರು ರಸ್ತೆ ಒಳಗೆ ಬರದ ರೀತಿಯಲ್ಲಿ ಕೂಡ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ ಸಂಪೂರ್ಣವಾಗಿ ಈಗ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇರತಕ್ಕಂತದ್ದು ರಾಜಬೀದಿ ರಾಜಬೀದಿ ಎರಡು ಇಕ್ಕೆಲೆಗಳಲ್ಲಿ ಅಲ್ಲಲ್ಲಿ ಶಾಮಿಯಾನಗಳನ್ನ ಹಾಕಿ ಜನರು ನೆರಳಿನಲ್ಲಿ ಕುಳಿತು ಈ ಒಂದು ಜಂಬೂ ಸವಾರಿಯನ್ನು ವೀಕ್ಷಣೆ ಮಾಡಬೇಕು ಅದಕ್ಕೆ ಅನುಕೂಲ ಆಗುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ ಅಂದ್ರೆ ಮಧ್ಯಾಹ್ನ 1:50ಕ್ಕೆ ಏನು ನಂದಿ ಧ್ವಜಕ್ಕೆ ಪೂಜೆ ಮಾಡುವುದರ ಮೂಲಕವಾಗಿ ಜಂಬೂ ಸವಾರಿಗೆ ಚಾಲನೆ ಸಿಗುತ್ತೆ ಸಂಜೆ 6:55 ಆಗುತ್ತೆ ಅದು ಅರಮನೆಯಿಂದ ಹೊರಗೆ ಅಂಬಾರಿ ಆನೆ ಬರುವಂತದ್ದು ಅಲ್ಲಿವರೆಗೂ ಕೂಡ ಜನರು ಬಿಸಿಲಲ್ಲಿ ಏನಿರ್ತಾರೆ ಅವರಿಗೆ ಕೂಡ ಅನುಕೂಲ ಆಗುವಂತೆ ಅಲ್ಲಲ್ಲಿ ಏನು ಶಾಮಿಯಾನಗಳನ್ನ ಹಾಕಿ ಜನರು ನೆರಳಲ್ಲಿ ಕುಳಿತು ಈ ಒಂದು ಜಂಬೂ ಸವಾರಿಯನ್ನ ವೀಕ್ಷಣೆ ಮಾಡುವಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಇನ್ನು ಜಂಬೂ ಸವಾರಿ ಸಾಗುವಂತಹ ಈ ಮಾರ್ಗಗಳೇನಿವೆ ಮಾರ್ಗಗಳಲ್ಲಿ ಸಿಗುವಂತ ವೃತ್ತಗಳೇನಿವೆ ಆ ವೃತ್ತಗಳನ್ನು ಕೂಡ ಸಂಪೂರ್ಣವಾಗಿ ಅಲಂಕಾರಿಕ ಗಿಡಗಳಿಂದ ಕಂಗೊಳಿಸುವಂತೆ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ನಾವೀಗ ಕೆಆರ್ ವೃತ್ತದಲ್ಲಿ ಇದ್ದೀವಿ ಕೆಆರ್ ವೃತ್ತವನ್ನು ಕೂಡ ಸಂಪೂರ್ಣವಾಗಿ ಆ ವೃತ್ತದ ಭಾಗ ಏನಿದೆ ಸ್ಟ್ಯಾಚ್ಯೂ ಏನಿದೆ ಸ್ಟ್ಯಾಚ್ಯೂವಿನ ಸುತ್ತವೂ ಕೂಡ ಅಲಂಕಾರಿಕ ಗಿಡಗಳನ್ನ ಇಟ್ಟು ಸುಂದರವಾಗಿ ಕಂಗೊಳಿಸುವಂತೆ ಜಂಬೂ ಸವಾರಿಯ ಮಾರ್ಗ ಕಂಗೊಳಿಸುವಂತೆ ಈಗಾಗಲೇ ಕೂಡ ಜಿಲ್ಲಾಡಳಿತ ಮಾಡಿದೆ ಏನು ಜಂಬೂ ಸವಾರಿ ಸಾಗುವಂತಹ ಹಾದಿ ಏನಿದೆ ಹಾದಿಯಲ್ಲಿ ಜಂಬೂ ಸವಾರಿಯನ್ನು ನೋಡಲಿಕ್ಕೆ ಬರತಕ್ಕಂತ ದೇಶ ವಿದೇಶಗಳ ಜನ ಏನಿದ್ದಾರೆ ಅವರಿಗೆ ಅನುಕೂಲ ಆಗುವಂತಹ ದೃಷ್ಟಿಯಲ್ಲಿ ಈಗಾಗಲೇ ಕೂಡ ಎಲ್ಲ ತಯಾರಿಯನ್ನ ಜಿಲ್ಲಾಡಳಿತ ಮಾಡ್ಕೊಳ್ತಾ ಇದೆ ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಮಧುಎಂ ಚಿನ್ಕುರುಳಿ ಎಸ್ಎನ್ಎಡ್ ಸುವರ್ಣ ನ್ಯೂಸ್ ಮೈಸೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್